ಕನ್ನಡ ವಾಹಿನಿ. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है. FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ में सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा. अनाज का उत्पादन 10% तक बढ़ेगा, बढ़ेगी 10 से 15% नाइट्रोजन क्षमता. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೆಂಗಳೂರಿನ ಆಡುಗೋಡಿಯಲ್ಲಿರುವ ರಾಷ್ಟೀಯ ಪಶುಪೋಷಣೆ ಹಾಗೂ ಶರೀರ ಕ್ರಿಯಾಶಾಸ್ತ್ರ ಸಂಸ್ಥೆ ನಿಯಾಂಪ್ನ ಸಭಾಂಗಣದಲ್ಲಿ ರೈತ ಸಂಸ್ಥೆಗಳ ಪ್ರಸಕ್ತ ಸ್ಥಿತಿ ಹಾಗೂ ನಿರೀಕ್ಷಣೆಗಳು ಕುರಿತಂತೆ 2 ದಿನಗಳ ಒಂದು ರಾಷ್ಟೀಯ ಸಮಾಲೋಚನಾ ಕಾರ್ಯಕ್ರಮ ಇಂದು ಬೆಳಗ್ಗೆ ಆರಂಭಗೊಂಡಿದೆ. ನಮ್ಮ ರೈತ ಸಮೂಹ ಸಂಸ್ಥೆಗಳೇನಿದೆ, ಅದು ಸ್ವಸಹಾಯ ಸಂಸ್ಥೆಗಳಿರ್ಬೋದು, ಸ್ವಸಹಾಯ ಸಮೂಹಗಳಿರ್ಬೋದು, ಅಥವಾ ರೈತ ಆಸಕ್ತಿ ಗುಂಪುಗಳಿರ್ಬೋದು, ಅಥವಾ ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ಕಂಪನಿಗಳಿರ್ಬೋದು, ಅವರೆಲ್ಲ ಒಗ್ಗೂಡಿ ಒಂದು ಒಂದು ಸಮೂಹದ ಮಾಧ್ಯಮದಲ್ಲಿ ಹೇಗೆ ಲಾಭ ಹೆಚ್ಚಿಸಿಕೊಳ್ಳಬಹುದು, ಹಾಗೆ ನಿರಂತರ ಕೃಷಿ ಅಂತ ನಾವೇನು ಹೇಳ್ತೀವಿ, ಸತತ ಕೃಷಿ, ಅದನ್ನು ಹೇಗೆ ಸಾಧ್ಯ ಮಾಡ್ಬೋದು, ಇದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಸುಮಾರು 200 ರೈತ ಪ್ರತಿನಿಧಿಗಳು ಮತ್ತು ತಜ್ಞರು ಭಾರತ ದೇಶದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸುಮಾರು 50 ಕೃಷಿ ತಜ್ಞರು ಕರ್ನಾಟಕ ಮತ್ತು ಭಾರತದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರಗಳು, ಈ ರೈತೋತ್ಪಾದಕ ಸಂಘಗಳು, ರೈತೋತ್ಪಾದಕ ಕಂಪನಿಗಳೇನಿದ್ದಾವೆ, ಇವುಗಳಿಗೆ ತಾಂತ್ರಿಕ ನೆರವನ್ನು, ತರಬೇತಿಯನ್ನು ಮತ್ತು ಸಾಂಘಿಕ ಚಟುವಟಿಕೆಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡುವ ಮೂಡಿಸುವ ದಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾವೆ. ಇದರಿಂದ ಸಣ್ಣ ರೈತರು ಮತ್ತು ಮಧ್ಯಮ ವರ್ಗದ ರೈತರು ತಮ್ಮ ಉತ್ಪಾದನೆಯನ್ನು ಒಗ್ಗೂಡಿಸಿ ಉತ್ತಮವಾದ ದರವನ್ನು ಪಡೆಯುವುದಕ್ಕಾಗಲಿ ಅಥವಾ ತಮಗೆ ಬೇಕಾದಂಥ ಸಾಮಗ್ರಿಗಳು, ಕೃಷಿ ಪರಿಕರಗಳು, ಕೃಷಿ ಸಾಮಗ್ರಿಗಳನ್ನು ಬೇರೆ ಕಡೆಯಿಂದ ಒಟ್ಟಾರೆಯಾಗಿ ಬಾರ್ಗೇನಿಂಗ್ ಪವರ್ ಅಂತ ಏನು ಹೇಳ್ತೀವಿ, ಇದನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಈ ಒಂದು ಉತ್ಪಾದಕ ಸಂಘಗಳ ಮೂಲಕ ಸಾಧ್ಯವಾಗ್ತಾ ಇದೆ. ಸಿರಿಗೆರೆಯ ತರಳಬಾಳು ಕ್ಷೇಮಾಭಿವೃದ್ಧಿ ಸಂಸ್ಥೆ, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಅರಣ್ಯ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿತ್ರದುರ್ಗ ತಾಲೂಕು ಶಿವಕುಮಾರ ವನದಲ್ಲಿ ನೀರಿಗಾಗಿ ಅರಣ್ಯ ಎಂಬ ಘೋಷವಾಕ್ಯದ ಅಡಿಯಲ್ಲಿ ನಡೆದ ಬೀಜದುಂಡೆ ಆಂದೋಲನ ಕಾರ್ಯಕ್ರಮಕ್ಕೆ ಕಳೆದ ಭಾನುವಾರ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಚಾಲನೆ ನೀಡಿದರು. ನಮ್ಮ ವಿದ್ಯಾರ್ಥಿಗಳು ಸುಮಾರು 3-3.5 ಲಕ್ಷ ಬೀಜದ ಉಂಡೆಗಳನ್ನು ಅವರು ಸಿದ್ಧಪಡಿಸಿದ್ದಾರೆ. ಭಾಳ ಉತ್ಸಾಹದಿಂದ ಪಂಚಮಿ ಹಬ್ಬಕ್ಕೆ ಹೆಣ್ಮಕ್ಳು ಹೇಗೆ ಉಂಡೆ ಮಾಡ್ತಾರೋ ಹಾಗೆ ಮಾಡಿದ್ದಾರೆ, ತುಂಬ ಖುಷಿಯಿಂದ. ಸೊ ಈ ಪ್ರಾಕೃತಿಕ ಸ್ವಭಾವನ ಸವಿಯೋದ್ರ ಜೊತೆಗೆ ಪ್ರಕೃತಿಯ ಸಂಪನ್ಮೂಲವನ್ನು ಹೆಚ್ಚಿಸಲಿಕ್ಕೆ ನಮ್ಮೆಲ್ಲ ಮಕ್ಕಳು ಕಾರಣೀಭೂತರಾಗಿದ್ದಾರೆ. ಅವರನ್ನು ಅಭಿನಂದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸ್ತೇನೆ. ಇಲಾಖೆ ನೀರಿಗಾಗಿ ಅರಣ್ಯ ಅನ್ನೋ ಒಂದು ಕಾರ್ಯಕ್ರಮ ಮುಖಾಂತರ ಶಾಲಾ ಕಾಲೇಜು ಮಕ್ಕಳಲ್ಲಿ ಒಂದು
ಪರಿಸರ ಕಾಪಾಡುವ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಬೀಜದುಂಡೆ ಕಾರ್ಯಕ್ರಮ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಈ ಸಲ ಹಾಕೊಂಡಿದ್ದೀವಿ. ಇವತ್ತು ಅವರಿಗೆ ಈ ಬೀಜದುಂಡೆಯ ತತ್ವದ ಮುಖಾಂತರ ಪರಿಸರವನ್ನು ನಾವು ಕಾಪಾಡಿಕೊಳ್ಬೇಕು, ಪರಿಸರದ ಜೊತೆಗೆ ನಾವು ಬದುಕಬೇಕು, ಅದಿದ್ದರೆ ನಮ್ಮ ಬದುಕು ಹಸನಾಗಿರುತ್ತೆ, ನೆಮ್ಮದಿಯಿಂದ ಇರುತ್ತೆ ಅನ್ನೋದನ್ನು ಹೇಳ್ಕೊಡ್ಲಿಕ್ಕೆ ಇದೊಂದು ಒಂದು ಪ್ರಾಕ್ಟಿಕಲ್ ಪರಿಹಾರ ಅಂತೇಳಿ ಅವರ ಮನಸ್ಸಿಗೆ ಹಾಕುವಂಥ ಕಾರ್ಯಕ್ರಮ. ಇದೊಂದು ಜನಾಂದೋಲನವಾಗಿ ಪರಿವರ್ತನೆ ಮಾಡಬೇಕು ಅಂತ ಬೀಜದುಂಡೆ ಕಾರ್ಯಕ್ರಮ ಇದೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಯಾರೋ ಒಬ್ಬರು ಇಬ್ಬರು ಮಾಡೋವಂಥ ಕೆಲಸ ಅಲ್ಲ, ಪ್ರತಿಯೊಬ್ಬರು ಸಹ ಇದರಲ್ಲಿ ಭಾಗವಹಿಸಬೇಕು. ಕಾಡಲ್ಲಿ ಮರನ ಬೆಳೆಸ್ತಾ ಇದ್ದೀವಿ, ಮಳೆ ಬರಲಿ, ಒಳ್ಳೆಯ ಗಾಳಿ ಸಿಗಲಿ, ನಮಗೆ ಮತ್ತೆ ಮುಂದಿನ ಪೀಳಿಗೆಗೂ ಅನುಕೂಲವಾಗಲಿ ಎಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಚಳ್ಳಕೆರೆಯ ಪ್ರಗತಿಪರ ಕೃಷಿಕರಾದ ರಾಮದಾಸ್ ಅವರು ಕಳೆದ 15 ವರ್ಷಗಳಿಂದ ತಮ್ಮ 2.5 ಎಕರೆ ಪ್ರದೇಶದಲ್ಲಿ ಅಂಗಾಂಶ ಬಾಳೆ ಕೃಷಿಯನ್ನು ಕೈಗೊಂಡಿದ್ದಾರೆ. ಜೋಡಿ ಸಾಲಿನಲ್ಲಿ ಜಿಗ್ಜಾಕ್ ಪದ್ದತಿಯಲ್ಲಿ ಸಸಿಗಳನ್ನು ನೆಟ್ಟು ಒಳಮೈ ಹನಿ ನೀರಾವರಿ ಪದ್ದತಿಯನ್ನು ಅಳವಡಿಸಿಕೊಂಡು ಸುಧಾರಿತ ಪದ್ದತಿಯಲ್ಲಿ ಬಾಳೆಯನ್ನು ಬೆಳೆಯುತ್ತಿದ್ದಾರೆ. ತೋಟಗಾರಿಕಾ ಇಲಾಖೆಯ ನೆರವಿನಿಂದ ಹಣ್ಣು ಮಾಗಿಸುವ ಘಟಕವನ್ನು ನಿರ್ಮಿಸಿಕೊಂಡು ಬಾಳೆಹಣ್ಣುಗಳನ್ನು ಮಾಗಿಸಿ ತಾವೇ ಮಾರಾಟ ಮಾಡುತ್ತಿದ್ದಾರೆ. ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನ ಹಾಗೂ ತಜ್ಞರ ಸಲಹೆಯಂತೆ ವೈಜ್ಞಾನಿಕ ರೀತಿಯಲ್ಲಿ ಬಾಳೆಯನ್ನು ಬೆಳೆದಿದ್ದೇ ಆದಲ್ಲಿ ಉತ್ತಮ ಆದಾಯ ಗಳಿಸಬಹುದು ಎನ್ನುತ್ತಾರೆ ರಾಮದಾಸ್ ಅವರು. ಮೊದಲು 1 ಎಕರೆಗೆ 1,500 ಗಿಡಗಳನ್ನು ನಾಟಿ ಮಾಡ್ತಿದ್ವಿ. ಮೊದಲಿನ ಪದ್ಧತಿ ಗೆಡ್ಡೆ ಹಾಕಿ ನಾವು ನಾಟಿ ಮಾಡ್ತಾ ಇದ್ವಿ. ಈಗಿನ ಹೊಸ ಪದ್ಧತಿಯಲ್ಲಿ ಟಿಶ್ಯೂ ಕಲ್ಚರ್ ಅಲ್ಲಿ ನಾಟಿ ಮಾಡಿ ಬೆಳೆಯುವ ಪದ್ಧತಿ. ಈಗಿನ ನಾವು 1 ಎಕರೆಗೆ ಸುಮಾರು 5,000 ಗಿಡಗಳನ್ನು ನಾಟಿ ಮಾಡಿದ್ದೀವಿ. 5,000 ಗಿಡಗಳನ್ನು ನಾವು ಟಿಶ್ಯೂ ಕಲ್ಚರಲ್ಲಿ ಜೋಡಿ ಸಾಲು ಪದ್ಧತಿ, ಅಂದರೆ ನಾಲ್ಕಡಿ ನಾಲ್ಕಡಿಯಲ್ಲಿ ಜಿಗ್ಜಾಗ್ ಪದ್ಧತಿಯಲ್ಲಿ ಜೋಡಿ ಸಾಲು ಮಾಡಿದ್ವಿ. ಮತ್ತು ಮಧ್ಯೆ ಅಂತರವಾಗಿ ಒಂದು 6 ಅಡಿ 6 ಇಂದ 7 ಅಡಿ ಗ್ಯಾಪ್ ಕೊಟ್ಟು ಮತ್ತೆ ಜೋಡಿ ಸಾಲು ಪದ್ಧತಿ ಮಾಡಿದ್ವಿ. ಜೋಡಿ ಸಾಲು ಪದ್ಧತಿ ಅಂದರೆ ನಾನು ಟ್ರಂಚ್ ಮಾಡಿ ಟ್ರಂಚಲ್ಲಿ ಸಸಿಗಳನ್ನು ನಾಟಿ ಮಾಡಿದ್ವಿ. ಸಸಿ ನಾಟಿ ಮಾಡಿದ್ಮೇಲೆ ಇನ್ಲೈನ್ ಲ್ಯಾಟ್ರಲ್ ಹಾಕಿದ್ವಿ. ಮೊದಲು ಮೈಕ್ರೋ ಟ್ಯೂಬಲ್ಲಿ ಲ್ಯಾಟ್ರಲ್ ಹಾಕಿ ನಾನು ಬೆಳೀತಿದ್ವಿ. ಈಗ ಇನ್ಲೈನ್ ಲ್ಯಾಟ್ರಲ್ ಹಾಕಿರೋದ್ರಿಂದ ನೀರು ಕಡಿಮೆ ನೀರಲ್ಲಿ ಹೆಚ್ಚಿನ ಪ್ರದೇಶಕ್ಕೆ ನೀರನ್ನ ಹಾಯಿಸ್ಬೋದು. ನಮ್ಮ ಬೋರ್ವೆಲ್ ಇದೆ, ಬೋರ್ವೆಲ್ ಮುಖಾಂತರ ನಾವು ನೀರು ಹಾಯಿಸ್ತಾ ಇದ್ದೀವಿ. ನಾಟಿ ಆದ ನಂತರ ಸುಮಾರು ನಾನು ತಿಂಗಳಿಗೊಂದ್ಸರಿ ಗೊಬ್ಬರಗಳನ್ನು ರಸವರಿ ಗೊಬ್ಬರಗಳನ್ನು ಕೊಡ್ತಾ ಇದ್ದೀನಿ. ಈಗ ಒಳ್ಳೆ ಇಳುವರಿ ಬಂದಿದೆ, ಚೆನ್ನಾಗಿದೆ. ಈಗ ಗಾಳಿ ಜಾಸ್ತಿ ಒತ್ತಡ ಇರೋದ್ರಿಂದ ನಾನು ಈ ಕೋಲುಗಳನ್ನು ಕೊಟ್ಟಿದ್ದೀನಿ. ಸರ್ವೆ ಪೊಲೀಸ್ಗಳನ್ನೆಲ್ಲ ಎಲ್ಲದಕ್ಕೂ ಗಿಡಗಳಿಗೂ ಕೊಟ್ಟು ಈ ಗಾಳಿಗೆ ಬೆಳೆದಂಗೆ ಮಾಡಿದ್ವಿ. ಎಬ್ಬೆವು ಮತ್ತು ಗಿರಿಸಿಡಿ ಅವನ್ನೆಲ್ಲ ಹಾಕಿದ್ವಿ ಆ ಕಡೆ ಸೈಡಲ್ಲೆಲ್ಲ ಗಾಳಿ ಒತ್ತಡ ತಡೆಯೋದಕ್ಕೋಸ್ಕರ. ಈಗಿನ ಬೆಲೆ ಸುಮಾರು 18 ರೂಪಾಯಿ ಇದೆ. ನಾವು ಸುಮಾರು 1-15 ರೂಪಾಯಿ ಬೆಲೆ ಕಟ್ಕೊಂಡ್ರೂ ನಮ್ಮ ಒಂದು 15-18 ಲಕ್ಷ ತನಕ ಅಮೌಂಟ್ ಆಗ್ಬೋದು ಅಂದ್ಕೊಂಡಿದ್ವಿ. ಈಗ ರೇಟ್ ಉತ್ತಮವಾಗಿದೆ. ನಾನೇ ಕೂಡ ಬೆಳೆಗಾರ ಮತ್ತು ನಾನು ಮಾರಾಟಗಾರನು ನಾನೇ ಆಗಿದ್ದೀನಿ. ಯಾಕಂದರೆ ನಾನು ಸುಮಾರು 15 ವರ್ಷದಿಂದ ಬಾಳೆ ಬೆಳೀತಾ ನಾನು ಬಾಳೆ ವ್ಯಾಪಾರಗಾರರಾಗಿ ಬಾಳೆ ಬೆಳೀತಿರೋದು. ಮತ್ತು ನಾನು ಮಾರಾಟ ಮಾಡೋದು ರೈಪನಿಂಗ್ ಯೂನಿಟ್ ಅಂತ ಮಾಡಿದ್ದೀನಿ. ವೈಜ್ಞಾನಿಕವಾಗಿ ಹಣ್ಣು ಮಾಡುವ ಘಟಕನ ಮಾಡಿದ್ದೀನಿ. ಅದರಿಂದ ಹಣ್ಣು ಬಾಳಿಕೆ ಬರುತ್ತೆ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ನಮ್ಮ ಯೂನಿಟಲ್ಲಿ ಆದಂಥ ಹಣ್ಣು ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತ. ಇವರು ಜೋಡಿ ಸಾಲು ಪದ್ಧತಿ ಅಂದರೆ ಡಬಲ್ ರೋ ಸಿಸ್ಟಮ್ ಪ್ರಕಾರ ಬಾಳೆ ಬೆಳೆಯನ್ನು ಬೆಳೆದಿದ್ದಾರೆ. ಹಳೆ ಪದ್ಧತಿಯಲ್ಲಿ 1 ಹೆಕ್ಟೇರಿಗೆ 3,000 ಗಿಡಗಳು ಕೂತ್ಕೊಂತವೆ. ಈ ಪದ್ಧತಿಯಲ್ಲಿ 5,000 ಗಿಡಗಳವರೆಗೂ ಕೂರಿಸ್ಬೋದಾಗಿರ್ತದೆ. ಇದರಲ್ಲಿ ಆನ್ ಆನ್ ಆವರೇಜ್ ಅಂದರೆ 1 ಗಿಡಕ್ಕೆ 25 ಕೆಜಿವರೆಗೂ ಇಳುವರಿ ಬರುತ್ತೆ. ಅಂದರೆ RKVY ಯೋಜನೆಯ ಬಾಳೆ ಬೆಳೆಯಲ್ಲಿ ನಿಖರ ಬೇಸಾಯ ಕಾರ್ಯಕ್ರಮದಡಿ ನಾವು ಇವರಿಗೆ ಸಹಾಯಧನವನ್ನು ಕೊಟ್ಟಿದ್ದೀವಿ. ಈ ಹಣ್ಣು ಮಾಗಿಸುವ ಘಟಕ ಅವ್ರದ್ದು 21 ಕ್ಯೂಬಿಕ್ ಮೆಟ್ರಿಕ್ ಟನ್ ಸಾಮರ್ಥ್ಯದ ಘಟಕ ಇದೆ. ಇದಕ್ಕೆ ನಮ್ಮ ಇಲಾಖೆಯಿಂದ 7.5 ಲಕ್ಷದವರೆಗೂ ಸಹಾಯಧನವನ್ನು ಕೊಟ್ಟಿದ್ದೀವಿ. ರಾಜ್ಯದ ಕರಾವಳಿಯ ಎಲ್ಲೆಡೆ ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಕೊಡಗು ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗಲಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಇತರ ಕಡೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ.
ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಭತ್ತ ಗಂಗಾವತಿಯಲ್ಲಿ ಹಳೆ ಸೋನ ಮಸೂರಿ 2409 ರೂಪಾಯಿಗಳಿಂದ 2613 ರೂಪಾಯಿಗಳು, ಟಿ ನರಸೀಪುರದಲ್ಲಿ ಭತ್ತ 1900 ರೂಪಾಯಿಗಳಿಂದ 2000 ರೂಪಾಯಿಗಳು, ಮಾನ್ವಿಯಲ್ಲಿ ಹಳೆ ಸೋನ ಮಸೂರಿ 2490 ರೂಪಾಯಿಗಳಿಂದ 3199 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕಿಸಾನೋ ಕೆ ಹಿತ್ ಮೇ ಬಡಾ ಕದಂ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಹರ್ ಖೇತ್ ಕೋ ಪಾನಿ, ಪ್ರತಿ ಬೂಂದ ಅಧಿಕ ಉಪಜ, ಸಿಂಚಾಯಿ ಕೆ ಸಹಿ ತರೀಕೋ ಔರ್ ಜಲ ಸಂರಕ್ಷಣ ಕಿ ನಯಿ ತಕ್ನೀಕೋ ಕೆ ಸಾಥ್ ಬಢೇಗಾ ಜಮೀನ್ ಕಾ ಜಲ ಸ್ತರ್. ಜಿಲ್ಲಾ ಸ್ತರ ಪರ್ ಹೋಂಗಿ ಸಿಂಚಾಯಿ ಯೋಜನಾ, ಅಸಿಂಚಿತ ಕ್ಷೇತ್ರೋ ತಕ್ ಪಾನಿ ಪಹುಂಚಾ ಕರ್ ಬಢೇಗಾ ಉತ್ಪಾದನ್. ಭಾರತ ಸರ್ಕಾರ ಕಿ ವಿಶಾಲ ಯೋಜನಾ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ರೈತ ಬಾಂಧವರು ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಉತ್ತಮ ಆರೋಗ್ಯ, ಉತ್ತಮ ಪರಿಸರ, ಇವುಗಳ ಮೌಲ್ಯ ತಡವಾಗಿಯಾದರೂ ಮತ್ತೆ ಬಹುತೇಕ ಜನರಿಗೆ ಈಗಾಗಲೇ ಮನವರಿಕೆಯಾಗ್ತಾ ಇದೆ. ಇದಕ್ಕೆ ನಿದರ್ಶನ ಎಂಬುವಂತೆ ಸಾವಯವ ಉತ್ಪನ್ನಗಳಿಗೆ, ಸಿರಿಧಾನ್ಯಗಳಿಗೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಬಂದಿದೆ. ಇನ್ನು ಕೃಷಿಕರ ದೃಷ್ಟಿಯಿಂದಲೂ ಸಹ ಸಾವಯವ ಉತ್ಪನ್ನಗಳು ಹಾಗೂ ಸಿರಿಧಾನ್ಯಗಳು ಲಾಭದಾಯಕ ಬೆಳೆಗಳಾಗಿವೆ. ಅದರಲ್ಲೂ ಒಂದು ಕಾಲದಲ್ಲಿ ನಮ್ಮ ಸಾಂಪ್ರದಾಯಿಕ ಬೆಳೆಗಳಾಗಿದ್ದ ಸಿರಿಧಾನ್ಯಗಳು ಇದೀಗ ಭವಿಷ್ಯದ ಬೆಳೆಗಳಾಗಿ ರೂಪಾಂತರಗೊಳ್ತಾ ಇವೆ. ಪ್ರಸ್ತುತ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರತಕ್ಕಂತಹ ಈ ಒಂದು ಹವಾಮಾನ ವೈಪರೀತ್ಯ, ಮಳೆ ಅನಿಶ್ಚಿತತೆ, ಈ ಒಂದು ಪರಿಸ್ಥಿತಿಯಲ್ಲಿಯೂ ಸಹ ಈ ಸಿರಿಧಾನ್ಯ ಬೆಳೆಗಳು ಬರ ಸಹಿಷ್ಣತಾ ಗುಣವನ್ನು ಹೊಂದಿದ್ದು ಈ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹ ಕೃಷಿಕರ ಕೈ ಹಿಡಿಯುತ್ತಿವೆ. ಇದನ್ನು ಮನಗಂಡಿರುವ ರಾಜ್ಯ ಕೃಷಿ ಇಲಾಖೆ ಸಾವಯವ ಹಾಗೂ ಸಿರಿಧಾನ್ಯ ಕೃಷಿಯನ್ನು ಇನ್ನೂ ಹೆಚ್ಚು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ಅನುಷ್ಠಾನಗೊಳಿಸ್ತಾ ಇದೆ. ಅದರಲ್ಲೂ ಸಿರಿಧಾನ್ಯಗಳ ಬೆಳೆ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾವಯವ ಹಾಗೂ ಸಿರಿಧಾನ್ಯ ಕೃಷಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರಾಜ್ಯ ಕೃಷಿ ಇಲಾಖೆ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು, ಈ ಯೋಜನೆಗಳ ಅಡಿಯಲ್ಲಿ ಕೃಷಿಕರಿಗೆ ನೀಡಲಾಗ್ತಾ ಇರತಕ್ಕಂತಹ ಕೆಲವು ಸೌಲಭ್ಯಗಳು, ಇದಕ್ಕೆ ಮಾನದಂಡಗಳು ಹಾಗೂ ಪ್ರತ್ಯೇಕವಾಗಿ ಈ ಒಂದು ಸಿರಿಧಾನ್ಯಗಳಾಗಿರ್ಬೋದು, ಸಾವಯವ ಉತ್ಪನ್ನಗಳಾಗಿರ್ಬೋದು, ಇವುಗಳಿಗೆ ಇರತಕ್ಕಂತಹ ಮಾರುಕಟ್ಟೆ ಅವಕಾಶಗಳು ಮುಂತಾದ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ರಾಜ್ಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಎನ್ ಅಂಬಿಕಾ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಡಾಕ್ಟರ್ ಅಂಬಿಕಾ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 0802-2359-2359-2699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ, ಇಂದಿನ ವಿಷಯ ಅಂತ ಹೇಳಿದ್ರೆ ಸಾವಯವ ಹಾಗೂ ಸಿರಿಧಾನ್ಯಗಳ ಬೆಳೆಗಳಿಗೆ ಕೃಷಿ ಇಲಾಖೆಯ ನೆರವು, ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಅಂಬಿಕಾ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಮೇಡಮ್ ಅವರಿಗೆ ಮೊದಲೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರಾಯಶಃ ನಮ್ಮ ರಾಜ್ಯ ರಾಷ್ಟ್ರದಲ್ಲಿಯೇ ಈ ಒಂದು ಸಾವಯವ ಕೃಷಿಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ. ಪ್ರಥಮ ಬಾರಿಗೆ ನಾವು ಒಂದು ಸಾವಯವ ನೀತಿಯನ್ನು ನಾವು ರಾಷ್ಟ್ರಕ್ಕೆ ಪರಿಚಯ ಮಾಡಿಕೊಟ್ವಿ. ಈ ಪ್ರಸ್ತುತ ಈಗ ನಮ್ಮ ಈ ಸಾವಯವ ಕೃಷಿಯನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಇಲಾಖೆ ಯಾವೆಲ್ಲ ಪ್ರೋಗ್ರಾಮ್ಗಳು ಆಗಿದೆ ಅಂತೇಳಿ. ಇಲಾಖೆಯಲ್ಲಿ ಪ್ರಮುಖವಾಗಿ ನಾವು ಸಾವಯವ ಭಾಗ್ಯ ಯೋಜನೆಯನ್ನು 2013-14 ಸಾಲಿನಿಂದ ಜಾರಿಗೆ ತಂದಿದ್ದೀವಿ. ಇದರಡಿ ನಾವು ಸುಮಾರು ರೈತರಿಗೆ ಅನೇಕ ಸಾವಯವ ಕೃಷಿ ಚಟುವಟಿಕೆಗಳಿಗೆ ಒತ್ತು ನೀಡ್ತಾ ಇದ್ವಿ. ಅಂದರೆ ಉತ್ಪಾದನೆಗಲ್ಲ, ಬೆಳೆ ಪದ್ಧತಿಗಳಿಗೆ ಅವಶ್ಯಕವಾಗಿರುವಂಥ ಪರಿಕರಗಳನ್ನು ಪೂರೈಕೆ ಮಾಡೋದಿರ್ಬೋದು, ಬೆಳೆ ವೈವಿಧ್ಯತೆ ಇರ್ಬೋದು, ಹೀಗಾಗಿ ಅನೇಕ ಚಟುವಟಿಕೆಗಳಿಗೆ ಒತ್ತು ನೀಡ್ತಾ ಬಂದಿದ್ದೀವಿ. ಈಗ ನಾವು ಮುಂದಿನ ದಿನಗಳ ಅಲ್ಲಿ ಮಾರುಕಟ್ಟೆ ಸಂಪರ್ಕ ಕಲ್ಪಿಸಬೇಕು, ಈ ಉತ್ಪನ್ನಗಳಲ್ಲಿ ಹೆಚ್ಚಿನ ಒತ್ತು ಕೊಡಲಿಕ್ಕೆ ಇಲಾಖೆ ಪ್ರಯತ್ನ ಮಾಡ್ತಾ
ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಸಾವಯವ ಭಾಗ್ಯ ಯೋಜನೆಯಡಿ ಏನು ಸಂಘಗಳು ಹೋಬಳಿ ಮಟ್ಟದಲ್ಲಿ ಸಂಘಗಳನ್ನ ಮಾಡ್ಕೊಂಡಿದ್ದೀವಿ, ಅದನ್ನ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ನಾವು ಒಗ್ಗೂಡಿಸಿಕೊಂಡು ಪ್ರಾಂತೀಯ ಒಕ್ಕೂಟಗಳನ್ನಾಗಿ ರಚನೆ ಮಾಡ್ಕೊಂಡಿದ್ದೀವಿ. ರಾಜ್ಯದಲ್ಲಿ ಈಗ 14 ಪ್ರಾಂತೀಯ ಒಕ್ಕೂಟಗಳು ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಜಿಲ್ಲೆಯ ಸಾಮರ್ಥ್ಯಕ್ಕೆ ಮತ್ತೆ ಉತ್ಪಾದನಾ ಸಾಮರ್ಥ್ಯ ಅನುಗುಣವಾಗಿ ನಾವು ರಚನೆ ಮಾಡಿಕೊಂಡಿರೋದು ಈ ಗುಂಪುಗಳನ್ನ. ಇದೀಗ ಒಂದು ಕರೆ ಇದೆ, ಶಿಗ್ಗಾವಿಯಿಂದ ಪಾಟೀಲ್ ಅವರು ಕರೆ ಮಾಡಿದ್ದಾರೆ. ಪಾಟೀಲ್ ಅವರೇ ನಮಸ್ಕಾರ. ನಮಸ್ಕಾರ ಪಾಟೀಲ್ ಅವರೇ, ಪ್ರಶ್ನೆ ಕೇಳಿ. ದಯವಿಟ್ಟು ಪಾಟೀಲ್ ಅವರೇ ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಕೇಳಿ ಹೇಳಿ ಕೇಳಿ ಕೇಳಿ ದಯವಿಟ್ಟು ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಅಂದ್ರೆ ಪ್ರಶ್ನೆ ಏನು? ಪ್ರಶ್ನೆ ಏನಂದ್ರೆ ಈಗ ಸಾವಯವ ಕೃಷಿಯಲ್ಲಿ ಯಾವುದೇ ಹೆಚ್ಚಿನ ಸರ್ಕಾರದ ಸವಲತ್ತುಗಳಿಲ್ಲ, ಅದನ್ನೇ ರಾಸಾಯನಿಕ ಕೃಷಿಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇನ್ನ ಸಿಟಿಗಳು ಕೂಡ ಸಾವಯವ ಕೃಷಿ ಬೆಂಬಲಿಸ್ತಾ ಇಲ್ಲ, ಇತ್ತ ವಿಜ್ಞಾನಿಗಳು ಕೂಡ ಇತ್ತ ಪೂರ್ಣ ಬೆಂಬಲಿಸ್ತಾ ಇಲ್ಲ. ಪಾಟೀಲ್ ಅವರ ನಿಮ್ ಪ್ರಶ್ನೆ ಅರ್ಥ ಆಯ್ತು. ಮಹತ್ವ ಸ್ವಲ್ಪ ಕುಂಠಿತವಾಗಿದೆ. ಇದಕ್ಕೆ ಸರಿಯಾದ ಪ್ರೋತ್ಸಾಹ ಸಿಕ್ಕರೆ ರಾಸಾಯನಿಕ ಗೊಬ್ಬರ ಹೆಚ್ಚಿರ್ತಕ್ಕಂತ ಪ್ರೋತ್ಸಾಹನ ಇಲ್ಲಿ ಸಾವಯವ ಕೃಷಿಕರಿಗೆ ಗೊಬ್ಬರ ತಯಾರಿಸಲು ಅನೇಕ ಸವಲತ್ತುಗಳು ಸಿಕ್ಕರೆ ಉತ್ತಮ ಒಂದು ಸಾವಯವ ಉತ್ಪನ್ನಗಳನ್ನು ಮಾಡಬಹುದು ಅಂತೇಳಿ ಅಭಿಪ್ರಾಯ. ಪಾಟೀಲ್ ರೀ, ಈಗ ತಮ್ಮ ಪ್ರಶ್ನೆ ನಮ್ಗೆ ಅರ್ಥ ಆಗಿದೆ. ಎಲ್ಲ ಒಂದು ಕಡೆ ಅವರು ಇನ್ನೂ ಹೆಚ್ಚಿನ ಸೌಲಭ್ಯ ಸಿಗಬೇಕು ನಮಗೆ ಸಾವಯವ ಕೃಷಿಗೆ ಅನ್ನೋದು ಅವ್ರ ಪ್ರಶ್ನೆ. ಈಗ ಸಿಗ್ತಾ ಇದೆ ಇಲ್ಲ ಅಂತಲ್ಲ, ಇನ್ನು ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು. ಅದಕ್ಕೆ ಪೂರಕವಾಗಿ ಕೇಳೋದಾದ್ರೆ ಈಗ ಅವರೇ ಹೇಳ್ತಾ ಇದ್ರು, ಈಗ ಸಾವಯವ ಕೃಷಿ ಮಾಡಬೇಕು ಅನ್ನೋದ್ರೆ ನಮ್ಮ ಮೂಲವಾಗಿ ನಮಗೆ ಪರಿಕರಗಳು ಬೇಕು. ಈ ಪರಿಕರ ಅಂತ ಹೇಳಿದ್ರೆ ಅದು ಎರೆಹುಳು ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು, ಬಯೋಡೈಜೆಸ್ಟರ್ ಆಗಿರ್ಬೋದು. ಇವುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಕೆಲವು ಘಟಕಗಳು ಬೇಕಾಗುತ್ತೆ. ಇವುಗಳಿಗೆ ನಿಮ್ಮ ಇಲಾಖೆ ಯಾವ ರೀತಿ ಉತ್ಪಾದನೆ ಘಟಕಗಳಿಗೆ ನಾವು ಸಾಕಷ್ಟು ಸಹಾಯಧನ ಒದಗಿಸ್ತಾ ಇದ್ದೀವಿ. ಮಣ್ಣಿನ ಸತ್ವ ಹೆಚ್ಚಿಸುವಿಕೆ ಕಾರ್ಯಕ್ರಮದಲ್ಲಿ ಪರಿಕರಗಳ ಸಾವಯವ ಪರಿಕರಗಳ ವಿತರಣೆಗೂ ಸಹ ಅವಕಾಶ ಇದೆ. ಹಾಗೇನೆ ಎರೆ ಗೊಬ್ಬರ ಉತ್ಪಾದನಾ ಘಟಕ ಇರಬಹುದು ಅಥವಾ ಕಾಂಪೋಸ್ಟ್ ಗೊಬ್ಬರಗಳ ತಯಾರು ಮಾಡಲಿಕ್ಕೆ ಕೆಲವು ಘಟಕಗಳು ಬೇಕಾಗುತ್ತೆ. ಅದು ನಿರ್ಮಾಣ ವೆಚ್ಚದಲ್ಲಿ ತಮ್ಮ ಇಲಾಖೆ ಎಷ್ಟು ಬರುತ್ತೆ? ಸಹಾಯಧನ ಒದಗಿಸ್ತಾ ಇದೀವಿ, ಶೇಕಡ 50% ಸಹಾಯಧನ ಕೊಡ್ತೀವಿ ಎಲ್ಲಾ ವರ್ಗದ ಕೃಷಿಕರಿಗೂ. ಅಥವಾ ಇಲ್ಲ, ಇದರಲ್ಲಿ SC/ST ವರ್ಗದ ರೈತರಿಗೆ ಶೇಕಡ 90% ಸಹಾಯಧನ ಒದಗಿಸಲಿಕ್ಕೆ ಅವಕಾಶ ಇದೆ. ಇತರ ರೈತರಿಗೆ ಶೇಕಡ 50% ಸಹಾಯಧನ ಇದೆ. ಈ ಒಂದು ಸಹಾಯಧನ ಬಳಕೆ ಮಾಡಿಕೊಂಡು ಈ ಘಟಕಗಳನ್ನು ಸಾವಯವ ಪರಿಕರಗಳನ್ನು ಮಾಡಬಹುದು. ಈಗ ನಾವು ಮುಂದುವರೆದಿದ್ದಲ್ಲಿ ಈ ಸಾವಯವ ಭಾಗ್ಯ ಯೋಜನೆ, ಈಗ ತಾವು ಹೇಳ್ತಾ ಇದ್ರಿ ತಳಮಟ್ಟದಲ್ಲಿ ಸಂಘಗಳಿವೆ, ಜಿಲ್ಲಾ ಮಟ್ಟದಲ್ಲಿ ಒಕ್ಕೂಟಗಳಿವೆ ಅಂತೇಳಿ. ನಿಮ್ಮ ಮುಂದಿನ ಯೋಜನೆ ಅಂತ ಹೇಳಿದ್ರೆ ಈ ಉತ್ಪಾದಕರ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಂದು ವ್ಯವಸ್ಥಿತ ಮಾರುಕಟ್ಟೆ ಸಂಪರ್ಕ ಕಲ್ಪಿಸಬೇಕು ಅಂತ. ಈ ಸಾವಯವ ಉತ್ಪನ್ನಗಳ ವಿಶೇಷತೆ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಈಗ ಇವ್ರನ್ನ ನಾವು ಪ್ರಮಾಣೀಕರಣಕ್ಕೆ ಒಳಪಡಿಸಿದೀವಿ. PGS ಅಂತ NPOP ಸ್ಟ್ಯಾಂಡರ್ಡ್ಸ್ ಎರಡು ಪ್ರಮಾಣೀಕರಣ ವ್ಯವಸ್ಥೆ ಜಾರಿಯಲ್ಲಿದೆ. ಹಾಗಾಗಿ ಇವರ ಉತ್ಪನ್ನಗಳಿಗೆ ಒಳ್ಳೆ ಮಾರುಕಟ್ಟೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಪ್ರಾಯಶಃ ಈ ಉತ್ಪಾದಕರ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ರಚಿಸುವ ಕಾರ್ಯಕ್ರಮನೂ ಸಹ ಇದೆ. ಅದರಲ್ಲೂ ಪ್ರತ್ಯೇಕವಾಗಿ ಸಿರಿಧಾನ್ಯಗಳಿಗೆ ನಾವು ಈ ರೈತ ಉತ್ಪಾದಕರ ಸಂಸ್ಥೆಗಳನ್ನ ರಚಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಈಗ ಮತ್ತೊಂದು ಕರೆ ಇದೆ ಮೈಸೂರಿನಿಂದ, ಮಮತಾ ಅವರು ಕರೆ ಮಾಡಿದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ. ಮೇಡಮ್, ಅದ್ರದ್ದು ಸಾವಯವ ಸಿರಿಧಾನ್ಯಗಳದ್ದು ಬೀಜಗಳು ಎಲ್ಲಿ ಸಿಗುತ್ತೆ ಅಂತ? ಸಾವಯವ ಸಿರಿಧಾನ್ಯ ಬೀಜ ನಿಮ್ಗೆ ನಮ್ಮ ಬೀಜ ಸಂಸ್ಥೆಗಳಲ್ಲಿ ಸಿಗುತ್ತೆ. NSC ಇರ್ಬೋದು, KCC ಇರ್ಬೋದು, ರಾಷ್ಟ್ರೀಯ ಬೀಜ ನಿಗಮ ಇದೆ, ಕರ್ನಾಟಕ ರಾಜ್ಯ ಬೀಜ ನಿಗಮ ಅಂತಾನೂ ಇದೆ. ಇದಲ್ದೇನೆ ರೈತರ ಹತ್ರನೂ, ಕೆಲವೊಂದು ರೈತರ ಹತ್ರನೂ ಸಿಗುವಂತದ್ದು ಉಂಟು. ಹಾಗೇನೆ ಸಹಜ ಸಮೃದ್ಧ ಅಂತ ಒಂದು NGO ಸಂಸ್ಥೆ ಇದೆ, ಅದರಲ್ಲೂ ಸಹ ಸಿಗುವಂತದ್ದು. ನೀವು ಅಲ್ಲಿ ಸ್ಥಳೀಯವಾಗಿ ನಮ್ಮ ಇವರು ರೈತ ಸಂಪರ್ಕ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದೆ, ಅದಲ್ಲಿ ನಿಮ್ಗೆ
ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಈ ಅಲ್ಪ ಪ್ರಮಾಣದಲ್ಲಿ ಈ ಬೀಜ ದೊರೆತಾ ಇದೆ. ನೀವು ಆನಂತರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಈಗಾಗಲೇ ಮೇಡಮ್ ಹೇಳಿದ ರೀತಿಯಲ್ಲಿ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕ ಮಾಡಿದ್ದೆ, ಅದರಲ್ಲಿ ನಿಮಗೆ ಬೀಜಗಳ ಲಭ್ಯತೆ ಇದ್ದಲ್ಲಿ ಅವರು ತಮಗೆ ನೀಡುವ ವ್ಯವಸ್ಥೆ ಇದೆ. ಇಲ್ಲದೆ ಇದ್ದ ಪಕ್ಷದಲ್ಲಿ ಎಲ್ಲಿ ಬೀಜ ಸಿಗುತ್ತೆ ಅನ್ನೋ ಸಹ ಮಾಹಿತಿ ಸಹ ಅವ್ರು ನಿಮಗೆ ನೀಡ್ತಾರೆ ಅಂತೇಳಿ ಇದೀಗ ಹೂವಿನ ಅಡಗಿನಿಂದ ಸಿದ್ದೇಶ್ ಅವರು ಕರೆ ಮಾಡಿದ್ದಾರೆ. ಸಿದ್ದೇಶ್ ಅವರ ನಮಸ್ಕಾರ. ಸಿದ್ದೇಶ್ ಅವರ ಪ್ರಶ್ನೆ ಕೇಳಿ. ಹಲೋ, ಸಾವಯವ ಕೃಷಿ ಬಗ್ಗೆ ಬೇಕಾಗಿತ್ತು. ಹಾ ಹಾ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಪ್ರಶ್ನೆ ಕೇಳಿ. ಸಾವಯವ ಕೃಷಿ ಬಗ್ಗೆ ನಮಗೆ ಸ್ವಲ್ಪ ಅನುದಾನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಬಿಜೆಪಿಯಿಂದ ಸಾವಯವ ಕೃಷಿ ಬಗ್ಗೆ ಕೃಷಿ ಇಲಾಖೆ ಸರಿಯಾಗಿ ಮಾಹಿತಿನೇ ಕೊಡಲ್ಲ. ಈಗ ಸಿದ್ದೇಶ್ ಅವರು ಈಗಾಗಲೇ ಮೇಡಮ್ ಹೇಳ್ತಾ ಇದ್ರು, ಹಿಂದಿನ ದಿನಗಳಿಗೆ ನಾವು ಹೋಲಿಸಿದ್ದೆ, ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ನೀಡ್ತಾ ಇದ್ದಾರೆ ಸಾವಯವ ಕೃಷಿಗೆ ಅಂತೇಳಿ. ಈಗಾಗಲೇ 50%ರಷ್ಟು ಸಹಾಯಧನ ಕೊಡ್ತಾ ಇದ್ದಾರೆ ಕೆಲವು ಘಟಕಗಳನ್ನು ನಿರ್ಮಾಣ ಮಾಡಲಿಕ್ಕೆ, ಬೀಜಗಳ ಪೂರೈಕೆ ಆಗ್ತಾ ಇದೆ. ನೀವು ಇನ್ನೂ ಹೆಚ್ಚಿನ ಆಸಕ್ತಿ ತೋರಿಸಿದ್ದೆ ಅದ್ರಲ್ಲಿ ಪ್ರಾಶಿ ಇಲಾಖೆ ಸಹ ನಮಗೆ ಅದೇ ಯಾವ ತರ ಸಹಾಯ ಬೇಕು, ಯಾವ ರೀತಿಯ ಸಹಾಯ ಬೇಕು ಅಂತ. ಮೇಡಮ್, ನಮಗೆ ಸಾಣು ಗೆರುವ ಹಾಕೊಳ್ಳಿಕ್ಕೆ ಸಾಣು ಬೀಜ ಸಿಗ್ತಲ್ಲ ಸರಿಯಾಗಿ ಸಂಪರ್ಕ ಕೇಂದ್ರದಲ್ಲಿ ಸಂಘದ ಬೀಜ ಸಿಗ್ತಾ ಇಲ್ಲ. ಇದು ಸಾವಯವ ಕೃಷಿ ಪದ್ಧತಿನ ಅನುಸರಿಸಬೇಕಾದದ್ದೇ, ಅದಲ್ಲಿ ನೀವು ಏನು ಈ ಕೆಮಿಕಲ್ ಟ್ರೀಟೆಡ್ ರಾಸಾಯನಿಕದಿಂದ ಲೇಪನ ಹೊಂದಿರುವಂತ ಬೀಜಗಳನ್ನ ಬಳಕೆ ಮಾಡಕ್ ಆಗೋದಿಲ್ಲ. ಹಸಿರೆಲೆ ಗೊಬ್ಬರ ಬೀಜಗಳು ಖಂಡಿತ ಸಿಗುತ್ತೆ, ಸಾಕಷ್ಟು ಒತ್ತುನು ನಾವು ಕೊಡ್ತಾ ಇದೀವಿ ಹಸಿರೆಲೆ ಗೊಬ್ಬರಗಳ ಬಳಕೆ. ನೀವು ಒಂದು ಕೆಲಸ ಮಾಡಿ ದಯವಿಟ್ಟು ಸಿದ್ದೇಶ್ ಅವರೇ, ಅಲ್ಲಿ ಒಂದು ಹಗರಿ ಅಂತೇಳಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ತಾವು ದಯವಿಟ್ಟು ಸಂಪರ್ಕ ಮಾಡಿದ್ದೆ, ಅದರಲ್ಲಿ ಈ ಕುರಿತಾದ ಮಾಹಿತಿ ಬಹುಶಃ ಅಲ್ಲಿ ಬೀಜನು ಸಿಗಬಹುದು ಅಂತ ಅನ್ಸುತ್ತೆ. ಇಲ್ಲ, ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯ ಅಂತೂ ಇದೆ, ಹಸಿರೆಲೆ ಗೊಬ್ಬರಗಳಿಗೆ ಯಾವುದೇ ಕೊರತೆ ಅಂತೂ ಇಲ್ಲ, ಲಭ್ಯ ಇದೆ. ಇದೀಗ ಕುಣಿಗಲ್ನಿಂದ ಮನುಗೌಡ ಅವರು ಕರೆ ಮಾಡಿದ್ದಾರೆ. ಮನುಗೌಡ ಅವರೇ ನಮಸ್ಕಾರ. ಹಾ ಸರ್, ನಮಸ್ತೆ ಸರ್. ಇದು ನಮ್ ಪ್ರಶ್ನೆ ಏನಂದ್ರೆ, ನಾವೀಗ ಇರುವಂತ ಊರು ಹಿಡುಗರು, ಅಲ್ಲಿ ನಮ್ಮಲ್ಲಿ ನಾವು ದಿನ ಆರಿಸಿಕೆಗೆ ಹೋಗ್ತೀವಿ, ಅಲ್ಲಿ ಕೆಲವೊಂದು ಬೀಜಗಳ ಸಿರಿಧಾನ್ಯಗಳ ಬೀಜ ನಮ್ಗೆ ಲಭ್ಯತೆ ಇಲ್ಲ. ರೈತರಿಗೆ ಇಲ್ಲಿನ ರೈತರುಗಳಿಗೆ ಯಾವ್ದೇ ಸಿರಿಧಾನ್ಯಗಳ ಬೀಜ ಬಗ್ಗೆ ಯಾವ್ದು ಇದಿಲ್ಲ, ಮಾಹಿತಿ ಇಲ್ಲ. ಅದರಿಂದ ಈ ಕೆಲವು ಮಾಹಿತಿನ ಕೊಡ್ಬೇಕು, ಅದು ಅದ್ರ ಬಗ್ಗೆ ಪ್ರೋಗ್ರಾಮ್ ಆರ್ಎಸ್ಕೆ ಕಡೆಯಿಂದ ಮಾಡಲೇಬೇಕು ಅಂತ. ನಮ್ಮ ಪ್ರಶ್ನೆ ಅರ್ಥ ಆಗಿದೆ. ಈಗ ಎಲ್ಲ ಒಂದ್ ಕಡೆ ಅವ್ರಿಗೆ ಈ ಸಿರಿಧಾನ್ಯಗಳ ಬೀಜಗಳ ಲಭ್ಯತೆ ರೈತ ಸಂಪರ್ಕ ಕೇಂದ್ರದಲ್ಲಿ ಇಲ್ಲ ಅಂತೇಳಿ. ಈಗಾಗಲೇ ಹೇಳ್ದಂಗೆ ನೀವು ನಮ್ಮ ರಾಷ್ಟ್ರೀಯ ಬೀಜ ನಿಗಮ ಅಥವಾ ಕರ್ನಾಟಕ ರಾಜ್ಯ ಬೀಜ ನಿಗಮದ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಲ್ಲಿ ಲಭ್ಯ ಇದ್ರೆ ಅವ್ರು ವ್ಯವಸ್ಥೆ ಮಾಡ್ತಾರೆ, ಅಥವಾ ರೈತ ಸಂಪರ್ಕದ ಕೇಂದ್ರಗಳಲ್ಲಿ ಸಿಗ್ತಾ ಇಲ್ಲ ಅಂತ ಅವ್ರ ಪ್ರಶ್ನೆ. ಹೌದು, ಈಗ ಮುಂದಿನ ದಿನಗಳಲ್ಲಿ ಏನಾದ್ರೂ ಇನ್ನು ಹೆಚ್ಚಿನ ಅಂದ್ರೆ ಈಗ ಪ್ರಾಯಶಃ ನಮ್ಮಲ್ಲಿ ಸಿರಿಧಾನ್ಯಗಳಿಗೆ ಈ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ಕೊಡ್ತಾ, ಹಾಗಾಗಿ ಬೀಜೋತ್ಪಾದನೆಗೂ ನಾವು ಒತ್ತು ನೀಡಬೇಕಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇಲ್ಲ ಅಂದ್ರೂ ಸಹ ಅಲ್ಪ ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಖಂಡಿತ ನಮ್ಮ ಇಲಾಖೆ ಅಧಿಕಾರಿಗಳು ಸಹಕರಿಸ್ತಾರೆ. ಧನ್ಯವಾದಗಳು. ಇದೀಗ ಮತ್ತೊಂದು ಕರೆ ಇದೆ, ರಾಮನಗರದಿಂದ ಸುಪ್ರೀತ್ ಕರೆ ಮಾಡಿದ್ದಾರೆ. ಹಲೋ ಸುಪ್ರೀತ್, ನಮಸ್ಕಾರ. ಪ್ರಶ್ನೆ ಕೇಳಿ. ಸರ್, ಇದು ನಾನು ಸಾವಯವ ಕೃಷಿದು ಒಂದು ಸಣ್ಣ ಉದ್ಯಮ ಮಾಡ್ತಾ ಇದ್ದೀನಿ, ಅದಕ್ಕೆ ಗೌರ್ಮೆಂಟ್ ಇಂದ ನನಗೆ ಯಾವ ರೀತಿ ಸಾಲ ಸೌಲಭ್ಯ ಸಿಗ್ಬಹುದು, ಪ್ಲಸ್ ನನಗೆ ಇದು ಸರ್ಟಿಫೈಡ್ ಮಾಡ್ಕೊಡ್ಬೇಕು ಸರ್, ಇದು ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ನನಗೆ ಲೈಸೆನ್ಸ್ ಬೇಕು. ಅಲ್ಲ, ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ರೆ, ನೀವು ಉದ್ದಿಮೆ ಅಂತ ಹೇಳಿದ್ರೆ ಅದು ಸಂಸ್ಕರಣ ಉದ್ದಿಮೆನೋ ಅಥವಾ ಯಾವ ಉದ್ದಿಮೆ? ಸಂಸ್ಕರಣ ಉದ್ದಿಮೆ ಸರ್, ಈಗ ಸಾವಯವ ನಾನು ಬೆಳೀತಾ ಇದ್ದೀನಿ, ಪ್ಲಸ್ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಸಾವಯವ ಕೃಷಿ ಮಾಡ್ತಾ ಇದಾರೆ, ಆ ಪ್ರಾಡಕ್ಟ್ ನ ನಾನೇ ಸಂಸ್ಕರಿಸಿ ಪ್ಯಾಕಿಂಗ್ ಮಾಡಿ ಅದನ್ನ ಒಂದು FSSAI ಯಾವ್ದೋ ಒಂದು ಬರುತ್ತೆ, ಆತರ ಒಂದು ಲೈಸೆನ್ಸ್ ಸಿಕ್ಕಿದ್ರೆ ಯಾವ ರೀತಿ ನಾನು ಲೈಸೆನ್ಸ್ ತಗೋಬೇಕು ಅನ್ನೋದು ನನ್ನ ಕ್ವೆಶನ್. ಈಗ ನಮ್ಮ ಸಂಸ್ಕರಣಾ ಘಟಕಗಳಿಗೂ ಸಹ ಸಾವಯವ ಕೃಷಿ ಪ್ರಮಾಣೀಕರಣ ವ್ಯವಸ್ಥೆ ಇದೆ. ಮೊದಲನೇ ಹಂತದಲ್ಲಿ ಅದು ಸಂಸ್ಕರಣೆ ಮಾಡ್ಲಿಕ್ಕೆ ಏನ್ ಸ್ಟ್ಯಾಂಡರ್ಡ್ಸ್ ಇದೆ ಅವರು ನಮ್ಮ ಕರ್ನಾಟಕ ರಾಜ್ಯ ಸಾವಯವ ಮತ್ತೆ ಬೀಜ ಪ್ರಮಾಣ ಸಂಸ್ಥೆ ವತಿಯಿಂದ ಮಾಡ್ತಾ ಇದೀವಿ. ಆದ್ರೆ ಅದು ಕಳೆದ ವರ್ಷ ಅಷ್ಟೇ ಅಕ್ರಿಡೇಷನ್ ಪಡ್ಕೊಳ್ಳೋದ್ರಿಂದ ಇನ್ನು ಹಂತ ಹಂತವಾಗಿ ನಾವು ಅದನ್ನ ತಲುಪಬಹುದು. ಸಂಸ್ಕರಣಾ ಘಟಕ
ಈಗ ಪ್ರಮಾಣ ವ್ಯವಸ್ಥೆ ಇನ್ನೂ ಆಗ್ಬೇಕಾಗಿದೆ. ಕೆಲವೊಂದು ಸಂಸ್ಥೆಗಳನ್ನ ಅಪೇಡಾದವರು ಗುರುತಿಸಿರೋದ್ರಿಂದ ಅವ್ರ ಮುಖಾಂತರ ಪ್ರಮಾಣೀಕರಣ ಮಾಡಿಸ್ಕೋಬಹುದು. ಈಗ ಮತ್ತೊಂದು ಕರೆ ಇದೆ, ಬಾಗಲಕೋಟೆಯಿಂದ ಶಿವಾನಂದ್ ಅವರು ಕರೆ ಮಾಡಿದ್ದಾರೆ. ಶಿವಾನಂದ್ ಅವರ ನಮಸ್ಕಾರ. ನಮಸ್ಕಾರ ಸರ್, ಪ್ರಶ್ನೆ ಕೇಳಿ ಶಿವಾನಂದ್. ಮೇಡಮ್ ಅವರಿಗೆ ನಾನು ನೇರ ಒಂದು ಪ್ರಶ್ನೆ ಇದೆ ಮೇಡಮ್. ಈಗ ಸಾವಯವ ಅಂದ್ರೆ ಎಲ್ಲಾ ರೈತರು ಒಂದ್ ದಿನ ಸರ್ ಸಾವಯವ ಕಡೆ ಮುಗಡೆ ಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಸರ್. ಈಗ ಸಾವಯವ ಅಂತಂದ್ರೆ ಬರೇ ಒಂದು ಏನೋ ಒಂದು ಕೆರೆ ಒಳ ಕೊಟ್ರೆ ಒಂದು ಏನೋ ಒಂದು ಸೀರು ಕೊಟ್ರೆ ಯಾವ್ದೇ ಕೆಲಸ ಆಗುದಿಲ್ಲ ಸರ್. ಅದಕ್ಕೆ ಅವ್ರು ಈಗ ಸಬ್ಸಿಡಿ ಒಳಗ ಒಂದಿಷ್ಟು ಏನೋ ಸಿಟಿ ಕಾಂಪೋಸ್ಟ್ ಎರೆಹುಳ ಗೊಬ್ಬರ ಮಾರೋದು ಅಷ್ಟು ಬಿಟ್ರೆ ಯಾವ ರೈತರಿಗೂ ಲಾಭನೇ ಇಲ್ಲ ಇರ್ತದೆ ಸರ್ ಆರ್ಥಿಕೆಯಲ್ಲಿ. ಅಲ್ಲ ನಿಮ್ ಪ್ರಶ್ನೆ ಏನು ಶಿವಾನಂದ ಅವ್ರೆ? ಅದೇ ಸರ್, ಅದನ್ನ ಏನ್ ಮಾಡ್ಬೇಕಂದ್ರೆ ಸರ್ ರೈತರ ಮಟ್ಟದೊಳಗೆ ಅವರು ಬಂದು ನಮ್ಗೆ ಸಾವಯವಕ್ಕ ಏನ್ ಬೇಕಾದ ಅವಶ್ಯಕತೆ ಪೂರೈಸಿದ್ರೆ ಮಾತ್ರ ನಾವು ಸಾವಯವ ಮಾಡಕ್ ಸಾಧ್ಯ ಆಗುತ್ತೆ. ಒಂದು ಪರಿಕರಗಳು ಕೊಡಬೇಕು. ಅಲ್ಲ, ಪರಿಕರ ವ್ಯವಸ್ಥೆ ಅಲ್ಲ, ಈಗಾಗ್ಲೇ ನಾವು ಜಿಲ್ಲಾ ಮಟ್ಟದಲ್ಲಿಯೇ ಒಂದು ಸಮಿತಿನ ಮಾಡಿದೀವಿ ಸಾವಯವ ಚಟುವಟಿಕೆಗೆ ಒತ್ತು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ. ಈ ಸಮಿತಿಯಲ್ಲಿ ಎಲ್ಲಾ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿದ್ದಾರೆ, ಪ್ರಗತಿಪರ ರೈತರಿದ್ದಾರೆ, ಮತ್ತೆ ನಮ್ಮ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಇರ್ತಾರೆ. ಸ್ಥಳೀಯ ಅವಶ್ಯಕತೆಗೆ ಅನುಗುಣವಾಗಿ ಅವ್ರಿಗೇನು ಬೇಕು ಅನ್ನೋದ್ರ ಬಗ್ಗೆ ನಾವೇನು ಸಹಾಯಧನ ಒದಗಿಸ್ತಾ ಇದೀವಿ, ಯಾವ್ಯಾವ ಘಟಕ ಇರ್ಬೋದು, ಯಾವ್ಯಾವ ಚಟುವಟಿಕೆ ಇರ್ಬೋದು, ಅದನ್ನ ನೋಡಿಕೊಂಡು ಅವ್ರಿಗೆ ಒಂದ್ ರೀತಿಯ ಫ್ರೀಡಮ್ ಸಹ ಇತ್ತು. ನಮ್ಮ ಸಾವಯವ ಕೃಷಿ ಯೋಜನೆ ಅಡಿ ಕ್ರಿಯಾ ಯೋಜನೆ ಅವರೇ ಅಲ್ಲೇ ರೂಪಿಸಿಕೊಂಡು ಅನುಷ್ಠಾನ ಮಾಡೋದು. ಹೌದು. ಇದೀಗ ಮತ್ತೊಂದು ಕರೆ ಇದೆ, ಬೈರುದೇರನಹಳ್ಳಿಯಿಂದ ಜೈರಾಮ್ ಅವರು ಕರೆ ಮಾಡಿದ್ದಾರೆ. ಜೈರಾಮ್ ಅವರು ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಕೇಳಿ ಜೈರಾಮ್. ಪ್ರಶ್ನೆ ಕೇಳಿ ಸರ್. ಈಗ ನಮಸ್ಕಾರ. ಸಾವಯವ ಕೃಷಿ ಎಲ್ಲ ಮಾಡ್ತಾ ಇದ್ದೀನಿ ನಾನು. ಸಾವಯವ ಕೃಷಿ ಶುಂಠಿಗೆ ಎಲ್ಲರಿಗೂ ನಾನು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಸಾವಯವ ಕೃಷಿನೇ ಮಾಡ್ತಾ ಇದ್ದೀನಿ, ಎಲ್ಲ ಆರ್ಗಾನಿಕ್ ಮಾಡಿ ಮಾಡ್ತಾ ಇದ್ದೀನಿ ಅಲ್ಲ. ಈಗ ಪ್ರಶ್ನೆ ಹೇಳು ಜಯರಾಮ್. ಪ್ರಶ್ನೆ ಹೇಳಿ. ಹಲೋ. ಅಲ್ಲ ಹೇಳಿ ಹೇಳಿ. ಈಗ ನಾನು ಮೆಣಸಿನ ಗಿಡಕ್ಕೂ ಸಾವಯವ ಮಾಡ್ತಾ ಇದ್ದೀನಿ. ಕಾರ್ಬೋನ್ ಕೇಳ್ತಾ ಇದ್ದ ಉಚ್ಚಿನೂ ಬೇಕಾಗಿಲ್ಲ. ಇವಾಗ ನಾನು ಇದಕ್ಕೂ ರಾಗಿ ವರ್ಗಕ್ಕೂ ಮಾಡಬೇಕು ಅಂತ ಇದೀನಿ. ಹೆಂಗೆ ರಾಗಿಗೆ? ಅಲ್ಲ ಮಾಡ್ಬೋದು, ಇಲ್ಲ ಅಂತಲ್ಲ. ಈಗ ರಾಗಿ ಬಹುತೇಕ ಸಾವಯವ ವ್ಯವಸ್ಥೆನಲ್ಲೇ ಬೆಳೀತಕ್ಕಂತ ಒಂದು ಬೆಳೆ. ರಾಗಿಗೆ ಅಷ್ಟಾಗಿ ನಾವು ರಾಸಾಯನಿಕಗಳನ್ನು ಬಳಕೆ ಮಾಡೋದೇ ಇಲ್ಲ. ಸೊ ನೀವು ರಾಗಿನ ಬೆಳಿಬಹುದು ಸಾವಯವ ಪದ್ಧತಿಯಲ್ಲಿ. ಈಗ ನಾವು ಈಗ ಸಿರಿಧಾನ್ಯಗಳಿಗೆ ಬಂದಿದ್ದೆ, ಅದರಲ್ಲಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಅವರು ಹೇಳ್ತಾ ಇದ್ರು ಸಾಕಷ್ಟು ಸಿರಿಧಾನ್ಯಗಳ ಬೆಳೆ ಬಗ್ಗೆ ಗ್ರಾಹಕರು ಹೆಚ್ಚಿನ ಆಸಕ್ತಿ ತೋರ್ತಾ ಇದ್ದಾರೆ. ಈಗ ಆರೋಗ್ಯ ದೃಷ್ಟಿಯಿಂದ ಇತ್ತೀಚಿನ ದಿನಗಳಲ್ಲಿ ಇವರು ಸಿರಿಧಾನ್ಯಗಳು ಏನು ನಾವು ಪೌಷ್ಟಿಕಾಂಶ ಇರ್ಬೋದು ಅಥವಾ ಈ ಬೇರೆ ನಾರಿನಾಂಶ ವಿಟಮಿನ್ಸ್ ಪ್ರೋಟೀನ್ಸ್ ಅದರಲ್ಲಿ ಯಥೇಚ್ಛವಾಗಿರೋದ್ರಿಂದ ಸೊ ಇವುಗಳಿಗೆ ವೆಲ್ನೆಸ್ ಅನ್ನೋ ದೃಷ್ಟಿಯಿಂದ ಹೆಚ್ಚಿನ ಮಹತ್ವ ಪಡ್ಕೊಳ್ತಾ ಇದ್ದಾರೆ. ಮುಂದಿನ ಆರೋಗ್ಯ ಸಮಸ್ಯೆ ಬರಬಾರ್ದು ಅಂತೇಳಿ ಈ ರೀತಿ ಸಾವಯವ ಪದಾರ್ಥಗಳನ್ನು ತಿಂದಿದ್ದೆ, ಅದ್ರಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಪರಿಕಲ್ಪನೆ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಸಾವಯವ ಕೃಷಿ ಅದರಲ್ಲೂ ಈ ಸಿರಿಧಾನ್ಯ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕು ಅಂತೇಳಿ ಸರ್ಕಾರದ ವತಿಯಿಂದ ಒಂದು ವಿಶೇಷ ಪ್ಯಾಕೇಜ್ ಅಥವಾ ಇದನ್ನ ಒಂದು ಮಿಷನ್ ಅಂತೇಳಿ ಮಿಷನ್ ಅಂತ ಅಲ್ಲ ವಿಶೇಷ ಪ್ರೋಗ್ರಾಮ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಇಲಾಖೆಯ ವಿವಿಧ ಯೋಜನೆಗಳನ್ನ ಒಗ್ಗೂಡಿಸಿ ಒಂದು ಆಬ್ಜೆಕ್ಟಿವ್ ಏನಂದ್ರೆ ವಿಸ್ತೀರ್ಣ ಹೆಚ್ಚಿಗೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ, ಇನ್ನೊಂದು ಈ ಮುಂದಿನ ದಿನಗಳಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳನ್ನಾಗಿ ಸಿರಿಧಾನ್ಯ ರೈತರ ಉತ್ಪಾದನಾ ಸಂಸ್ಥೆಗಳನ್ನಾಗಿ ಮಾರ್ಪಾಡು ಮಾಡಬೇಕು ಅನ್ನೋ ದೃಷ್ಟಿ. ಹೌದು, ಈ ದೃಷ್ಟಿಯಿಂದ ನಾವು ಈ ಸರಿ ಸಾಕಷ್ಟು ಒತ್ತನ್ನ ಸಿರಿಧಾನ್ಯಗಳಿಗೆ ಕೊಡ್ತಾ ಇದ್ದೀವಿ. ನಿಮ್ಗೆ ಈಗ ಒಂದು ಕೊನೆ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ರೈತರ ನೇರವಾಗಿ ಮಾರಾಟ ಮಾಡೋದಾದ್ರೆ ಈ ಸಿರಿಧಾನ್ಯಗಳಿಗೆ ಈಗ ಅವ್ರದೇ ಒಂದು ನಾವು ಮಳಿಗೆಯನ್ನು ಪ್ರಾರಂಭ ಮಾಡ್ತೀವಿ ಅನ್ನೋದಾದ್ರೆ ಏನಾದರೂ ಇದಕ್ಕೆ ಸಹಾಯಧನ ಇದೆ? ಖಂಡಿತ ಇದೆ. ನಾವು ಈ ವರ್ಷದಲ್ಲಿ ಪ್ರಥಮ ಬಾರಿಗೆ ಈ ರೀಟೇಲ್ ಔಟ್ಲೆಟ್ಸ್ ಓಪನ್ ಮಾಡ್ಲಿಕ್ಕೂ ಸಹ ಇನ್ಸೆಂಟಿವ್ ಸಹಾಯಧನ ಒದಗಿಸಬೇಕು ಅಂತ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ರೈತ ಬಾಂಧವರೇ, ಈಗಾಗಲೇ ತಾವು ಸಾಕಷ್ಟು ಮಾಹಿತಿಯನ್ನು ಈಗ ಮೇಡಮ್ ಇಂದ ಪಡ್ಕೊಂಡಿದ್ದೀರಿ. ಮುಂಬರುವ ದಿನಗಳಲ್ಲಿ ಈಗಾಗಲೇ ನಾವು ಹೇಳದಂಗೆ ಇದು ಭವಿಷ್ಯದ ಬೆಳೆ, ಹಾಗಾಗಿ ದಯವಿಟ್ಟು ತಾವು ಸರ್ಕಾರದ ಈ ಎಲ್ಲಾ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಇನ್ನೂ ಹೆಚ್ಚು ಸಾವಯವ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಿರಿಧಾನ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೆದಿದ್ದೆ ಅದರಲ್ಲಿ ಮೂರು ದಿನಗಳಲ್ಲಿ ಒಂದು ಸಮಾಜದ ಆರೋಗ್ಯ
ತಮ್ಮ ಆರ್ಥಿಕತೆ, ತಮ್ಮ ಆರೋಗ್ಯ, ಎಲ್ಲವೂ ಪರಿಸರ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿ ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಟ್ಟಂತಹ ಅಂಬಿಕಾ ಮೇಡಮ್ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी।